Students, in your question, in the ABC Limited issued 20,000 equity shares which were underwritten as follows: X per 1000, Y 5000, Z 3000, total 20,000 I. Underwriters made applications for firm underwriting X 1600, Y 600, Z 2000 shares. The total subscription excluding firm underwriting but including marked applications. Firm include agilla, but yen include agide? Marked. Marked idre andre innen irutte? Unmarked irutte. So total 10,000 shares. So marked applications X 2000, Y 4000, Z 1000 required to calculate liability of underwriters. Anta helidare. Correct? Clean age nodkoli iga. Iga X Y Z alva? X Y Z. Gross liability. Yes, appa ide? 12,5,3,000. 12 is to 5 is to 3 ratio. Correct? ಕರೆಕ್ಟ್ ಅನ್ಮಾರ್ಕ್ಡ್ ಮಾಡಬೇಕು ಅಂದ್ರೆ ಟೋಟಲ್ ಅಪ್ಲಿಕೇಶನ್ಸ್ ಒಟ್ಟು ಎಷ್ಟಪ್ಪ ಬಂದಿದೆ 10,000 ಬಂದಿದೆ ಕರೆಕ್ಟಾ ಇದರಲ್ಲಿ ಮಾರ್ಕ್ಡ್ ವಸ್ತು ಒಟ್ಟು ಎಷ್ಟಿದೆಯಪ್ಪ 3,000 ಆಮೇಲೆ ಮಾರ್ಕ್ಡ್ ಹೇಳ್ರು 2,000 4,000 1,000 4,000 1,000 1,000 total 7,000 ಅಲ್ಲಿ ಅನ್ಮಾರ್ಕ್ಡ್ ಎಷ್ಟಿರುತ್ತಪ್ಪ 3,000 ಬಂತು ಕರೆಕ್ಟಾ ಈಗ 3,000 into 12 by 20 5 by 20 3 by 20 ನಮ್ಗೆ 12 3 36 15,000 2,000 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
6600 ಮಾರ್ಕು, ಇವನು ಎಕ್ಸೆಸ್ 350 ಮಾಡಿದ್ದಾನೆ, ಇವನು ಎಕ್ಸೆಸ್ 450 ಮಾಡಿದ್ದಾನೆ, ಕರೆಕ್ಟಾ? ಅಲ್ಲಿಗೆ ವೈ ಡು ಝೆಡ್ ದ ಎಕ್ಸೆಸ್ ನ ಎಕ್ಸ್ ಡಾಕ್ಟರ್ನ. ಸೊ ಎಕ್ಸೆಸ್ ಆಫ್ ವೈ ಅಂಡ್ ಝೆಡ್ ಟು ಎಕ್ಸ್ ಟೋಟಲ್ 800. ಈ ಒಂದು 350 ಪ್ಲಸ್ ಒಂದು 450 ಪ್ಲಸ್, ಕರೆಕ್ಟಾ? 5,800. ಇದನ್ನ ಏನಂತ ಕರೆಯೋಣ? ನೆಟ್ ಲಯಬಿಲಿಟಿ. ಇದಕ್ಕೆ ಫರ್ಮ್ ಅಂಡ್ ರೈಟಿಂಗ್ ಆಡ್ ಮಾಡೋಣ. 1,600 ಟೋಟಲ್ ಮಾಡಿದ್ರೆ 7,400, 600, 8,000 + 2,000, 10,000. ಸರಿ, ಟೋಟಲ್ 20 ಇಶ್ಯೂ ಮಾಡಿರೋದು, ಅಪ್ಲಿಕೇಶನ್ಸ್ ಇಶ್ಯೂ ಮಾಡಿರೋದು 10, ಇನ್ನು ಬ್ಯಾಲೆನ್ಸ್ 10, ಇಲ್ಲೂ ಬರ್ತಾ ಇದೆ 10. ಓಕೆನಾ? ಇದನ್ನ ಟೋಟಲ್ ಲೈಬ್ರರಿ ಎಷ್ಟು ಸೈಟ್ ಮಾಡಕ್ಕೆ 5 ಮಿನಿಟ್ಸ್.